ನಾನು ಸೋಲಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ ಕಡಿಮೆ ಏಕವರ ತುಂಬ 25 ವೋಟ್ಸ್ ವೋಟರ್ಸ್ ವೋಟ್ ಮಾಡಿದ್ರು ಸೋ ಆ ನೀತಿನಲ್ಲಿ ಅವರದು ಎಲ್ಲರದು ಆಶೀರ್ವಾದದಿಂದ ಮುಂದೆ ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ನಾವು ಮುಂದೆ ಕೆಲಸ ಮಾಡ್ತೀನಿ ಇದು ಎಲ್ಲಿ ಇಲ್ಲಿವರೆಗೂ ಏನು ಹೋರಾಟ ಮಾಡ್ಸಿದೀವಿ ನಾವು ಎಲ್ಲರೂ ರೈತಪರ ಅದು ಹೋರಾಟ ಇನ್ನು ಹೆಚ್ಚಾಗಿ ದೊಡ್ಡ ಪ್ರಮಾಣದಲ್ಲಿ ನಾವು ಇನ್ನು ಮುಂದೆ ಸ್ಟಾರ್ಟ್ ಮಾಡಲಿಕ್ಕೆ ತಯಾರಿದ್ದೀವಿ ನನಗೆ 25 ದ ಆಪೋಸಿಟ್ ಪಾರ್ಟಿಗೆ 27 ಎರಡು ವೋಟ್ ಎರಡು ಮತಕ್ಕೆ ಇದು ಆಗಿದೆ ಕ್ರಾಸ್ ವೋಟಿಂಗ್ ನಂಬಿದವರು ಯಾರಾದರೂ ಕೈ ಕೊಟ್ಟರು ಇಲ್ಲ ಕ್ರಾಸ್ ವೋಟಿಂಗ್ ಏನು ಆಗಿಲ್ಲ ಬಳಿ ರಿಜೆಕ್ಟ್ ಆಗಿದೆ ಬಳಿ ಇಲ್ಲ ಕೋರ್ಟ್ ಕೇಸಸ್ ಇಂದ ಎರಡು ಮೂರು ಹೆಚ್ಚಾಗಿ ಡಿಸೈಡ್ ಮೇಡಂ ಡಿಸೈಡ್ ಕೋರ್ಟ್ ಕೇಸಸ್ ಇಂದ ಎರಡು ಮೂರು ಹೆಚ್ಚಾಗಿ ಬಂತು ಅದು ಅವರಿಗೆ ಅಡ್ವಾಂಟೇಜ್ ಆಗಿದೆ ಏನು ಆಸೆ ಅಮಿಸು ಅಮಿಸಿಗೆ ಏನಾದರೂ ಇದಾದ್ರ ಅಥವಾ ನಿಮ್ಮವರು ಎಲ್ಲರೂ ನಿಮಗೆ ಇದನ್ನ ಸಪೋರ್ಟ್ ಮಾಡ್ತಾರೆ ಕ್ರಾಸ್ ವೋಟಿಂಗ್ ಆಗಿಲ್ಲ ನಾನು ಹೇಳ್ತಾ ಇದ್ದೀನಿ ಅಥವಾ ಆಶಾ ಅಮಿಷದು ಪ್ರಶ್ನೆನೇ ಬರಲ್ಲ ಕ್ರಾಸ್ ವೋಟಿಂಗ್ ಕೂಡ ಆಗಿಲ್ಲ ಸೋ ಅವರು ಏನಾದರೂ ಸರ್ಕಾರದ ಪ್ರತಿನಿಧಿಗಳು ನಿಂತರ ಅನ್ನೋ ಕಾರಣಕ್ಕೆ ನಿಮಗೆ ಏನಾಗುತ್ತೆ ಹೇಗೆ ಆ ತರ ಸರ್ಕಾರದ ಪ್ರತಿಯೊಬ್ಬರು ಮಂತ್ರಿಗಳು ಉಪಮಂತ್ರಿಗಳು ಎಲ್ಲರೂ ಕರೋನಾ ಅಂತ ನಿಮಗೆ ಏನಾಗುತ್ತೆ ಅಲ್ಲ ಆ ತರ ಹಿನ್ನಡೆ ಇಲ್ಲ ಒನ್ ಹೆಣ್ಮಕ್ಕಳು ಇರ್ತಕ್ಕಂತ ನಾನು ಇಷ್ಟು ಇಲ್ಲಿವರೆಗೂ ಹೋರಾಟ ಮಾಡಿ ತೋರಿಸಿದೀವಿ ಅದೇ ನನಗೆ ದೊಡ್ಡ ವಿಜಯ ಅನ್ಸುತ್ತಾ ಇದೆ ಯಾಕೆ ಅಂದರೆ ಒಂದು ಹೆಣ್ಮಕ್ಳಿಗೆ ಭಯ ಆಗಿ ಎಲ್ಲ 4 5 6 ಗೊತ್ತಿಲ್ಲ ಹೆಚ್ಚಾಗೇ ಬಹುಶಃ ಎಲ್ಲ ಗಂಡಸರು ಸೇರಿಸಿ ಒಗ್ಗಟ್ಟೆ ಆಗಿ ಯಾಕೆ ಇಷ್ಟು ಭಯ ಇದ್ದು ಅವರಿಗೆ ಗೊತ್ತಿಲ್ಲ ಬಟ್ ಅವ್ರದ್ದು ಹೋರಾಟಕ್ಕೆ ಅವ್ರದ್ದು ಏನು ಅವರು ಪ್ಲಾನಿಂಗ್ ಮಾಡಿಸಿದ್ದಾರೆ ಇವತ್ತು ಅವರಿಗೆ ಸಕ್ಸಸ್ ಸಿಕ್ಕಿದೆ